ತುಮಕೂರು ಜಿಲ್ಲೆಯ ಸುಮಾರು ಇನ್ನೂರ ಎಪ್ಪತ್ತು ಅಂಗನವಾಡಿ ಕೇಂದ್ರಗಳು ಕತ್ತಲೆಯಲ್ಲಿ ಮುಳುಗಿದೆ ಯಾಕೆ ಅಂತಂದರೆ ವಿದ್ಯುತ್ ಬಿಲ್ ಬಾಕಿ ಉಳಿಸ್ಕೊಂಡಿದೆ ಸರ್ಕಾರ ಕರೆಂಟ್ ಬಿಲ್ ಕಟ್ಟದ ಸರ್ಕಾರ ಅಂಗನವಾಡಿಗಳಿಗೆ ಕತ್ತಲೆಯ ಭಾಗ್ಯ ಅಂಗನವಾಡಿಯಲ್ಲಿ ಫ್ಯಾನ್ಗಳು ತಿರುಗ್ತಾ ಇಲ್ಲ ಮಿಕ್ಸಿ ರುಬ್ತಾ ಇಲ್ಲ ಅಡುಗೆ ಮಾಡೋಕ್ಕಾಗ್ತಾ ಇಲ್ಲ ಬಲ್ಪ್ಗಳು ಇಲ್ಲ ಕತ್ತಲೆ 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 ಕೋಣೆಯಲ್ಲಿ ಮಕ್ಕಳು ಪಾಠ ಕೇಳಬೇಕು ಅಂಗನವಾಡಿ ಕೇಂದ್ರಗಳು ಕತ್ತಲೆಯಲ್ಲಿ ಮುಳುಗಿದೆ ತುಮಕೂರು ಜಿಲ್ಲೆ ಅಂತಲೇ ಅಲ್ಲ ಸುಮಾರು ಜಿಲ್ಲೆಗಳಲ್ಲಿ ಈ ಪರಿಸ್ಥಿತಿ ಇದೆ ಬಟ್ ಇವಾಗ ನಾವು ಹೇಳ್ತಾ ಇರ್ತಕ್ಕಂಥದ್ದು ತುಮಕೂರು ಜಿಲ್ಲೆಯ ವಿಚಾರ ಇನ್ನೂರ ಎಪ್ಪತ್ತು ಅಂಗನವಾಡಿಗಳಿಗೆ ವಿದ್ಯುತ್ ಸಂಪರ್ಕ ಕಡಿತ ಫ್ಯೂಸ್ ಕಿತ್ಕೊಂಡು ಹೋಗಿದ್ದಾರೆ ಬಂದು ಬೆಸ್ಕಾಮ್ನವರು ವಿದ್ಯುತ್ ಬಿಲ್ ಪಾವತಿಸದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಒಟ್ಟು ತಿಂಗಳಿಗೆ ಮೂರು ಲಕ್ಷದಂತೆ ಸುಮಾರು ಹದಿನೆಂಟು ಲಕ್ಷ ರೂಪಾಯಿ ಆರು ತಿಂಗಳು ಕಟ್ಟಿಲ್ಲ ಇವರು ಆರು ತಿಂಗಳಿಂದ ಬಿಲ್ ಬಾಕಿ ಉಳಿಸ್ಕೊಂಡ್ರೆ ಪಾಪ ಅವರು ತಾನೇ ಏನು ಮಾಡ್ತಾರೆ ಬೆಸ್ಕಾಮ್ನವರು ಮೊದಲೇ ಈಗ ಗೃಹಜ್ಯೋತಿ ಯೋಜನೆ ಅಂತ ಕೊಟ್ಬಿಟ್ಟು ಎಲ್ರಿಗೂ ಇನ್ನೂರು ಯೂನಿಟ್ ಫ್ರೀ ಕರೆಂಟ್ ಕೊಡ್ತಾ ಇದ್ದಾರೆ ದುಡ್ಡು ಬರ್ತಾ ಇಲ್ಲ ಇವರಾದರೂ ಕೊಡಲಿ ಅಂತಂದ್ಬಿಟ್ಟು ಈಗ ಅವರು ಇನ್ಸಿಸ್ಟ್ ಮಾಡಿದ್ದಾರೆ ಏನು ಪೋರ್ಟ್ ಮೇಲೆ ನಿಮಗೆಲ್ಲ ಇದೆ ಇರುತ್ತೆ ಅಲ್ವಾ ಕರೆಂಟ್ ಬಿಲ್ ಕರೆಂಟ್ ಬಿಲ್ ನಮ್ಮ ಆಫೀಸಿಂದ ಕಟ್ಟಿದ ಜಾಸ್ತಿ ಪೆನಿನ್ಗ್ ಇದೆ ಒಕಿಟ್ ಕಮಿಷನ್ ಇದೆ ಸಾಲ ಜಸ್ಟ್ 2000ಕ್ಕೆ ಕಿತಾ ಕಲ 2000 ಇದೆ ಅಂತ ಬೇರೆ ಏನಾದ್ರೂ ನಾನು ಫ್ಯಾನ್ ಓಡಲ್ವಾ ಕರೆಂಟ್ ಬಿಲ್ ಕಟ್ಟಿದ್ದಾರಾ ಪೋರ್ಟ್ ಮೇಲೆ ನಿಮಗೆಲ್ಲ ಕಾಯ ಇದೆ ಇರುತ್ತೆ ಅಲ್ವಾ ಕರೆಂಟ್ ಕರೆಂಟ್ ಬಿಲ್ ನಮ್ಮ ಆಫೀಸಿಂದ ಕಟ್ಟಿದ ಜಾಸ್ತಿ ಪೆನಿನ್ಗ್ ಇದೆ ಒಕಿಟ್ ಕಮಿಷನ್ ಇದು ಕೇವಲ ಒಂದು ಅಂಗನವಾಡಿ ಕೇಂದ್ರದ ಕಥೆ ಅಲ್ಲ ಸುಮಾರು ಇನ್ನೂರ ಎಪ್ಪತ್ತು ಅಂಗನವಾಡಿ ಕೇಂದ್ರಗಳಿಗೆ ವಿದ್ಯುತ್ ಸಂಪರ್ಕ ಈಗ ಕಡಿತವಾಗಿದೆ ಇದಕ್ಕೆ ಕಾರಣ ಏನು ಅಂತಂದರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯವರು ವಿದ್ಯುತ್ ಬಿಲ್ ಅನ್ನು ಪಾವತಿ ಮಾಡಬೇಕು ಈಗ ಬಾಡಿಗೆ ಕಟ್ಟಡದಲ್ಲಿದ್ದರೆ ಓನರ್ ಕಟ್ಕೋತಾರೆ ಬಾಡಿಗೆ ಕರೆಂಟ್ ಬಿಲ್ನ ಅದನ್ನು ಸೇರಿಸಿ ಇವರ ಬಾಡಿಗೆ ವಸೂಲಿ ಮಾಡ್ತಾರೆ ಬಟ್ ಸ್ವಂತ ಕಟ್ಟಡಗಳಿಗೆ ಸರ್ಕಾರನೇ ಬಿಲ್ ಕಟ್ಟಬೇಕು ಕಟ್ಟಿಲ್ಲ ಸಿಟಿ ಬಿಲ್ಲು ನಮಗೆ ಆಡಳಿತ ಅಡಿಯಲ್ಲಿ ಸ್ವಲ್ಪ ಹಣ ಬರದೇಲೇ ಇರೋದರಿಂದ ಎಲೆಕ್ಟ್ರಿಸಿಟಿ ಬಿಲ್ಲು ಕೂಡ ನಮಗೆ ಕಳೆದ ಆರು ತಿಂಗಳಿಂದ ಪೆಂಡಿಂಗ್ ಇದೆ ನಮ್ಮಲ್ಲಿ ಇನ್ನೂರ ಎಪ್ಪತ್ತು ಅಂಗನವಾಡಿ ಕೇಂದ್ರಗಳಿಗೆ ಕನೆಕ್ಷನ್ ಡಿಸ್ಕನೆಕ್ಟ್ ಮಾಡಿದ್ದಾರೆ ಹಾಗಾಗಿ ಅದು ನಾವು ಶೀಘ್ರದಲ್ಲೇ ಹಣವನ್ನು ಜಮೆ ಮಾಡಿ ಮುಂದೆ ಸುಮಾರು ಮೂರು ಲಕ್ಷ ರೂಪಾಯಿ ದುಡ್ಡು ಅಂಗನವಾಡಿ ಶ್ರೀರಾಮ್ ನಗರ ಅಂತ ಕರೆಂಟ್ ಇಲ್ಲ ನಾಲ್ಕು ತಿಂಗಳಿಂದ ಗೌರ್ಮೆಂಟ್ ಇಂದ ಬಿಲ್ ಕಟ್ಟಿಲ್ವಂತೆ ಅದಕ್ಕೋಸ್ಕರ ಮಾಡ್ತಾರೆ ಫೀಸ್ ಬೇರೆ ಕಿತ್ತಕೊಂಡು ಹೋಗಿದ್ದಾರೆ ಅವ್ರಿಗೆ ಕರೆಂಟ್ ಇಲ್ಲ ಅಂದ್ರೆ ನೀರಿನ ಫೆಸಿಲಿಟೀಸ್ ಇರಲ್ಲ ಮಿಕ್ಸಿ ಆಡಲ್ಲ ಮತ್ತೆ ಮೈನ್ ನೀರ್ ಬೇಕು ಮಕ್ಕಳಿಗೆ ಎಜುಕೇಶನ್ ಬೇಕಾಗುತ್ತೆ ಅದರಿಂದ ಸ್ವಲ್ಪ ಗೌರ್ಮೆಂಟ್ ಅವ್ರು ಬೇರೆ ವ್ಯವಸ್ಥೆಗಳು ಮಾಡೋ ಬದಲು ಇಂಥದ್ದನ್ನೇನಾದರೂ ವ್ಯವಸ್ಥೆ ಮಾಡಿ ಅನ್ನೋದು ನಮ್ಮ ಅಭಿಪ್ರಾಯ ಆ ಮೇಯ್ನು ಮಕ್ಳಿಗೆ ಎಜುಕೇಷನ್ ಕೊಡಿ ಅಷ್ಟೇ ನಾವು ಕೇಳೋದು ಬೇರೆ ಬೇರೆ ಫ್ರೀ ಅನ್ನೋದೆಲ್ಲ ಬಿಟ್ಬಿಡಿ ಕರೆಂಟ್ ಇಲ್ಲ ಎಷ್ಟೊಂದು ತಿಂಗಳಿಂದ ಕಟ್ಟೆ ಇಲ್ವಂತೆ ಫ್ಯಾನ್ ಏನು ಓಡ್ತಿಲ್ಲ ನೀರಿಂದು ವಾಟರ್ ಫಿಲ್ಟರ್ದು ಏನು ಬರ್ತಿಲ್ಲ ಅವರು ಹೇಗ ಓದ್ತಾರೆ ತಿಳ್ಕೊಳಕಾಗಲ್ಲ ಅವ್ರು ಏನು ಕಳಿಸ್ತಾರೆ ಅಂತೆಲ್ಲ ಆಗಲ್ಲ ಮೇಡಮ್ ಅದು ಹೇಳ್ತಾನೆ ಇದ್ದಾರೆ ಅವರು ಇದು ಮಾಡ್ಕೊತಾನೆ ಇಲ್ಲ ಎಷ್ಟೊಂದು ತಿಂಗಳಿಂದ ಕಟ್ತಾನೆ ಇಲ್ವಂತೆ ಕರೆಂಟ್ ಬಿಲ್ ಹಾಕೇ ಇಲ್ಲ ಫೀಸ್ ಕಿತ್ತೋಗೋರೆ ಆಮೇಲೆ ಮಕ್ಳಿಗೆ ಸಾಂಬಾರ್ ಮಾಡಕ್ಕೆ ಮಿಕ್ಸಿ ಎಲ್ಲ ಬೇಕಲ್ಲ ಅದು ಹಾಕೋಕ್ಕಾಗಲ್ಲ ಬೇರೆ ಬೇರೆ ಮನೆಗ್ ಹೋಗ್ ಹಾಕೋಸ್ತಾರೆ ಎಷ್ಟೊಂದ್ಸಲ ಹೇಳಿದಾರೆ ಅಂತ ಅವ್ರ ಮೇಡಮ್ಗೂ ಅವ್ರ ಮೇಡಮ್ ಹೇಳಿದ್ರು ಇಲ್ಲ ಹೇಳ್ತೀವಿ ಹೇಳ್ತೀವಿ ಅಂದ್ರೆ ಸುಮ್ನಾಗಿದ್ದಾರೆ ಅದೇ ಜನಗಳಿಗೆ ಮಾತ್ರ ಫ್ರೀ ಕೊಟ್ಟರೆ ಮಕ್ಕಳುಗಳಿಗೇನು ಇವೇ ಮಾಡಿಲ್ಲ ಅದಕ್ಕೆ ಹೇಳ್ತಾನೆ ಇದ್ವು ಅವರು ಸುಮ್ಮನೆ ಇದ್ದಾರೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಅಂಗನವಾಡಿಗಳು ಅಂತಂದರೆ ಅದು ಶಾಪಗ್ರಸ್ತ ಪಾಪ ಅದು ಯಾಕೋ ಅದಕ್ಕೆ ಒಂದಲ್ಲ ಒಂದು ಒಂದಲ್ಲ ಒಂದು ಸಮಸ್ಯೆ ಒಂಥರ ಬೇಕಾ ಬಿಟ್ಟು ಸರ್ಕಾರಕ್ಕೆ ಅದು ಬೇಕು ಬೇಡ ಅನ್ನೋ ಹಾಗಿದೆ ನಾನು ಅದಕ್ಕೆ ಹೇಳ್ತಿರ್ತೀನಿ ಯಾವಾಗಲೂ ಮುಚ್ಚಿಬಿಡಿ ಎತ್ತಲಾಗಿ ಅಂತನ್ಬಿಟ್ಟು ಓಕೆ ಪಬ್ಲಿಕ್ ಟಿ ವಿ ವರದಿಯನ್ನು ಪ್ರಸಾರ ಮಾಡಿದ ಕೂಡಲೇ ಸರ್ಕಾರ ಈಗ ಎಚ್ಚೆತ್ತಿದೆ